ಯಾವುದೇ ಕಾರಣಕ್ಕೂ ಕೂಡ ಸಂಪೂರ್ಣ ಪಠ್ಯಪುಸ್ತಕ ಪರಿಷ್ಕರಣೆ ಕೈಬಿಡೋದಿಲ್ಲ. ಲೋಪ ಇರುವ, ವಿವಾದ ಇರುವ ಪಠ್ಯವನ್ನು ಮಾತ್ರ ಪರಿಷ್ಕರಣೆಯನ್ನು ಮಾಡ್ತೀವಿ ಅಷ್ಟೇ. ಉದ್ದೇಶಪೂರ್ವಕವಾಗಿ ಪರಿಷ್ಕರಣೆಯಲ್ಲಿ ತಪ್ಪಾಗಿದೆ ಅಂತ ಹೇಳ್ತಾ ಇದ್ದಾರೆ. ಪಠ್ಯಪುಸ್ತಕ ಪರಿಷ್ಕರಣೆ ವಿಚಾರಕ್ಕೆ ಸಾರ್ವಜನಿಕರ ಅಭಿಪ್ರಾಯ ಸಂಗ್ರಹಕ್ಕೆ ಮುಂದಾಗಿದ್ದೇವೆ. ಉಡಂಬಡಿತ್ತಾಯ ಸಮಿತಿ, ಬರಗೂರು ರಾಮಚಂದ್ರಪ್ಪ ಸಮಿತಿ, ರೋಹಿತ್ ಚಕ್ರತೀರ್ಥ ಸಮಿತಿ ಪರಿಷ್ಕರಣೆಯನ್ನು ಸಾರ್ವಜನಿಕವಾಗಿ ಪ್ರಕಟವನ್ನ ಮಾಡ್ತೀವಿ, ಅಂದರೆ ಪಬ್ಲಿಕ್ ಡೊಮೈನ್ಗೆ ಇಡ್ತೀವಿ ಅಂತ ಹೇಳಿದ್ದಾರೆ. ನೋಡೋಣ ಏನಾಗುತ್ತೆ. ನಮ್ಮ ಜೊತೆ ಶಿಕ್ಷಣ ಸಚಿವರಾದಂತಹ BC ನಾಗೇಶ್ವರ್ ಇದ್ದಾರೆ, ಬನ್ನಿ ಮಾತಾಡೋಣ. ಸರ್, ನೆನ್ನೆ ಸುದೀರ್ಘವಾದಂತಹ ಸಭೆಗಳಾಯಿತು, ಅದಾದ ನಂತರವೂ ಕೂಡ ಒಂದಿಷ್ಟು ವಿವಾದಗಳು, ಮತ್ತೆ ಅಂದರೆ ಇಡೀ ಪರಿಷ್ಕರಣೆಯನ್ನೇ ಸಂಪೂರ್ಣವಾಗಿ ವಾಪಸ್ ತೆಗೆದುಕೊಳ್ಬೇಕು ಅನ್ನುವಂತಹ ಒತ್ತಾಯವನ್ನು ಕಾಂಗ್ರೆಸ್ ನಾಯಕರು ಸಿದ್ದರಾಮಯ್ಯ ಹಾದಿಯಾಗಿ, ಮತ್ತೆ ಯಾರು ವಿರೋಧ ಮಾಡ್ತಿದ್ದಾರೆ ಪರಿಷ್ಕರಣೆಗೆ ಅವರು ಒತ್ತಾಯ ಮಾಡ್ತಿದ್ದಾರೆ. ಸಂಪೂರ್ಣವಾದಂಥ ಪರಿಷ್ಕರಣೆಯನ್ನು ವಾಪಸ್ ತೆಗೆದುಕೊಳ್ಳುವಂಥ ನಿರ್ಧಾರವನ್ನು ಸರ್ಕಾರ ಮಾಡಿದೆಯಾ? ಸರ್ಕಾರದ ಮುಂದಿನ ನಿಲುವೇನು? ಸ್ಪಷ್ಟವಾಗಿ ಸನ್ಮಾನ್ಯ CMU ನಾನು ಸ್ಪಷ್ಟವಾಗಿ ತಿಳಿಸಾಗಿದೆ, ಯಾವುದೇ ಕಾರಣಕ್ಕೂ ಪಠ್ಯ ಪುಸ್ತಕಗಳು ವಾಪಸ್ ತಗೊಳ್ಳುವಂಥ ಪ್ರಶ್ನೆ ಇಲ್ಲ. ಪಠ್ಯಪುಸ್ತಕದಲ್ಲಿ ಟೆಕ್ನಿಕಲ್ ಎರರ್ ಆಗಿದ್ದರೆ, ಯಾವುದಾದ್ರು ವ್ಯಕ್ತಿಗಳಿಗೆ ಇದು ಮನಸ್ಸು ನೋವಾಗುವಂಥದ್ದು ಏನಾದ್ರು ತಪ್ಪು ಆಗಿದ್ದರೆ ಅದನ್ನು ಸೇರಿಸ್ತೀವಿ ಅನ್ನುವಂಥ ಮಾತನ್ನು, ಅದು ಯಾವುದೇ ಥರವಾದಂಥ ಪ್ರಿಜುಡಿಸ್ ಇಲ್ಲದೆ ಮಾಡ್ತೀವಿ ಎನ್ನುವಂಥದ್ದು 3 ದಿನದ ಹಿಂದೆ ತಾವು ತಿಳಿಸಾಗಿದೆ. ಆಗಿರ್ಬೋದು, ಯಾಕೆಂದರೆ ಕಡಿಮೆ ಟೈಮಲ್ಲಿ ಪರಿಷ್ಕರಣೆ ಮಾಡಿದಂಥ ಬುಕ್ ಇದು. ಆ ಕಾರಣದಿಂದ ಅಕಸ್ಮಾತ್ ಲೋಪದೋಷ ಆಗಿದ್ದರೆ ಅದನ್ನು ತಗೊಳ್ತೀವಿ ಅಂತೇಳಿ 3 ದಿನದ ಹಿಂದೆ ಸ್ವತಃ CMU ಮತ್ತು ನಾನು ಹೇಳಾಗಿದೆ. ಅದನ್ನು ಮತ್ತೆ ಪ್ರಶ್ನೆ ಬರಲ್ಲ. ಸರ್, ಇನ್ನೊಂದು, ಈಗ ನಿನ್ನೆ ಕೂಡ ಸಭೆ ಆಯಿತು, ಸರ್ಕಾರದ ನಿರ್ಧಾರ ಏನು, ಯಾವ ನಿರ್ಧಾರಕ್ಕೆ ಬಂದಿದೆ ಸರ್ಕಾರ ಈ ಒಂದು ಪರಿಷ್ಕರಣೆಯ ಗೊಂದಲವನ್ನು ನಿವಾರಣೆ ಮಾಡಲಿಕ್ಕೆ? ನಿನ್ನೆ ಸಭೆಗೂ ಪರಿಷ್ಕರಣೆಗೂ ಏನೂ ಸಂಬಂಧ ಇಲ್ಲ. ಅದು ಶಿಕ್ಷಣ ಸಂಕುಲನದ ಸಭೆ, ಶಿಕ್ಷಣದ ಬಗ್ಗೆ ಒಟ್ಟು ಏನು ನಡೀತಿದೆ ದೇಶದಲ್ಲಿ ಮತ್ತೊಂದು ಸಭೆ, ಅದಕ್ಕೂ ಇದಕ್ಕೂ ಏನು ಸಂಬಂಧ ಇಲ್ಲ. ಓಕೆ, ಓಕೆ. ಈಗ ನಿರ್ಧಾರಗಳೇನು ಅಂದರೆ, ಈಗ ಏನು ಮುಖ್ಯಮಂತ್ರಿಗಳು ವಿಚಾರದಲ್ಲಿ ಮಾತನಾಡ್ತಾ ಇದ್ದಾರೆ, ನೋಡೋಣ. ಆತ್ಮವಿಶ್ವಾಸದ ಮತಗಳು ಬರ್ತವೆ ಅಂತ, ಆತ್ಮಸಾಕ್ಷಿ ಮತಗಳು ಬರ್ತವೆ ಅಂತ ಕಾಂಗ್ರೆಸ್ ಅವರು, ಸಿದ್ದರಾಮಯ್ಯ ಬಿಜೆಪಿಯಿಂದ ಬರ್ತವೆ ಅಂತ, ಇದಕ್ಕೆಲ್ಲ ಉತ್ತರ ಕೊಡೋ ಅವಶ್ಯಕತೆ ಇಲ್ಲ ಅಂತ, ನಾಟ್ ವರ್ತ್. ಸರ್, ಬೆಂಗಳೂರಲ್ಲಿ ಟೆರರಿಸ್ಟ್ ಒಬ್ಬ ಅರೆಸ್ಟ್ ಆಗಿದ್ದಾರೆ, ತಾಲಿಬ್ ಹುಸೇನ್ ಅಂತ, ಜಮ್ಮು ಕಾಶ್ಮೀರ ಪೊಲೀಸ್ನವರು ಬಂದು ಮಾಡಿಕೊಂಡು. ಹೌದು, ಅದಕ್ಕೆ ಅದು ನಿರಂತರವಾಗಿ ಈ ಥರದ ಮೇಲೆ ಜನರ ಮೂಮೆಂಟ್ ಮೇಲೆ ಕಣ್ಣಿರ್ತದೆ. ಅದಕ್ಕೆ ಏನು ಬೇಕು ಎಲ್ಲ ಸಹಕಾರ ನಮ್ಮ ಪೊಲೀಸರು ಕೊಡ್ತೀವಿ. ಹಿಂದೆ ಭಟ್ಕಳಲ್ಲಿ, ಸಿರ್ಸಿಯಲ್ಲಿ ಈ ಥರ ಅರೆಸ್ಟ್ಗಳಾಗಿದೆ, ಅದು ಥರ ಇದು ಆಗಿದೆ. ಇದನ್ನು JNK ಪೊಲೀಸ್ನವರು ಭಾಳ ಗಂಭೀರ